ಅಷ್ಟಲ್ಲ ಯಾವ ರೋಗ ಬಂದರೂ ಕೂಡ ಸಾವೇಗತಿನ ನಗರದಲ್ಲಿ ಮಿತಿ ಮೀರ್ತಾ ಇದೆ ಆಸ್ಪತ್ರೆಗಳ ದಿವ್ಯ ನಿರ್ಲಕ್ಷ್ಯ ಮೂರ್ನಾಲ್ಕು ಆಸ್ಪತ್ರೆ ಸುತ್ತಿದ್ರು ವೃದ್ಧೆಗೆ ಸಿಗಲಿಲ್ಲ ಚಿಕಿತ್ಸೆ ಕೊರೋನಾ ಅಲ್ಲ ಬೇರೆ ಯಾವುದೇ ರೋಗ ಬಂದರೂ ಕೂಡ ಸಾವೇಗತಿನ ಅನ್ನುವಂತ ಪ್ರಶ್ನೆ ಈಗ ರಾಜ್ಯದ ಜನರಲ್ಲಿ ಮೂಡ್ತಾ ಇದೆ ನಗರದಲ್ಲಿ ಮಿತಿ ಮೀರ್ತಾ ಇದೆ ಆಸ್ಪತ್ರೆಗಳ ದಿವ್ಯ ನಿರ್ಲಕ್ಷ್ಯ ಮೂರ್ನಾಲ್ಕು ಆಸ್ಪತ್ರೆ ಸುತ್ತಿದ್ರು ವೃದ್ಧೆಗೆ ಸಿಗಲಿಲ್ಲ ಚಿಕಿತ್ಸೆ ಊಹೆ ಮಾಡ್ಕೊಳ್ಳಿ ಪರಿಸ್ಥಿತಿ ಹೇಗಿರಬೇಡ ಉಸಿರಾಟದ ಸಮಸ್ಯೆ ಅಂತ ಅಂದ್ರು ವೃದ್ಧೆಗೆ ಚಿಕಿತ್ಸೆ ಮಾತ್ರ ಸಿಗೋದಿಲ್ಲ ಇಂದಿರಾ ನಗರದ ಚಿನ್ಮಯ ಮಿಷನ್ ಆಸ್ಪತ್ರೆ ಸಿವಿ ರಾಮನ್ ಆಕ್ಸಾನ್ ಆಸ್ಪತ್ರೆಯಲ್ಲಿ ವೃದ್ಧೆಗೆ ಚಿಕಿತ್ಸೆ ನೀಡಲಿಲ್ಲ ಅನ್ನುವಂತ ಆರೋಪ ಇದೀಗ ಕೇಳಬರ್ತಾ ಇದೆ ಇದು ವೃದ್ಧರ ಗೋಳು ಆಸ್ಪತ್ರೆಗಳ ದಿವ್ಯ ನಿರ್ಲಕ್ಷ್ಯ ಉಸಿರಾಟದ ಸಮಸ್ಯೆ ಇದೆ ಸರ್ ನನಗೆ ಚಿಕಿತ್ಸೆ ಕೊಡಿ ಅಂತ ಅಂಗಲಾಚಿ ಬೇಡಿದ್ರು ಯಾವ ಆಸ್ಪತ್ರೆಯವರು ಕೂಡ ಆಕೆಗೆ ಸರಿಯಾದ ಚಿಕಿತ್ಸೆ ನೀಡಲಿಲ್ಲ ಗೋಗರೆದ್ರು ವೃದ್ಧೆಗೆ ಚಿಕಿತ್ಸೆ ನೀಡದ ಖಾಸಗಿ ಆಸ್ಪತ್ರೆಗಳು ಹೆತ್ತ ತಾಯಿಯನ್ನ ಕಳೆದುಕೊಂಡ ವ್ಯಕ್ತಿಯ ಗೋಳಾಟ ಇದೆಯಲ್ಲ ಯಾರಿಗೂ ಬೇಡ ಬೆಡ್ ನೆಪ ಒಡ್ಡಿ ಚಿಕಿತ್ಸೆ ನಿರಾಕರಿಸ್ತು ಅಂತ ಖಾಸಗಿ ಆಸ್ಪತ್ರೆ ಆಸ್ಪತ್ರೆಗಳ ವಿರುದ್ಧ ಇದೀಗ ಕುಟುಂಬಸ್ಥರು ಆಕ್ರೋಶ ಹೊರ ಹಾಕ್ತಾರೆ ಕಾನೂನು ಹೋರಾಟ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಹೈಕೋರ್ಟ್ ನಲ್ಲಿ ಕೇಸ್ ದಾಖಲಿಸೋದಾಗಿ ಪುತ್ರ ಹೇಳಿದ್ದಾರೆ ನ್ಯಾಯಕ್ಕಾಗಿ ಕಾನೂನು ಹೋರಾಟಕ್ಕೆ ಬದ್ಧ ಅಂತ ವೃದ್ಧೆಯ ಪುತ್ರ ಸುರೇಶ್ ಹೇಳ್ತಾರೆ ನನ್ನ ತಾಯಿಗೆ ಆದಂತ ಅನ್ಯಾಯ ಬೇರೆ ಯಾರಿಗೂ ಕೂಡ ಆಗಬಾರದು ಅನ್ನೋದು ನನ್ನ ಕಳಕಳಿ ಹಾಗಾಗಿ ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಕಾನೂನು ಹೋರಾಟ ಮಾಡ್ತೀನಿ ಅನ್ನುವಂತ ಮಾತುಗಳನ್ನು ಆಡಿದ್ದಾರೆ ವೃದ್ಧೆಯ ಪುತ್ರ ಸುರೇಶ್ ಯಾವ ರೋಗ ಬಂದರೂ ಕೂಡ ಇನ್ನು ಮುಂದೆ ಸಾವೇಗತಿನ ಅನ್ನುವಂತ ಪ್ರಶ್ನೆ ಇದಕ್ಕೆ ಮೂಡುತ್ತೆ ಉಸಿರಾಟದ ಸಮಸ್ಯೆ ಇದೆ ಅಂತ ಗೋಗರೆದ್ರು ಯಾವುದೇ ಟ್ರೀಟ್ಮೆಂಟ್ ಸಿಗೋದಿಲ್ಲ ಇದು ನಮ್ಮ ರಾಜ್ಯದ ಖಾಸಗಿ ಆಸ್ಪತ್ರೆಗಳ ಒಂದು ವ್ಯವಸ್ಥೆ ಆಸ್ಪತ್ರೆಯ ವಿರುದ್ಧ ನೊಂದ ಕುಟುಂಬಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾರೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇವಾಗಿನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ನಿಜಕ್ಕೂ ಕೂಡ ಎಂತಹ ಪರಿಸ್ಥಿತಿ ಇದು ಉಸಿರಾಟದ ಸಮಸ್ಯೆ ಇದೆ ಅಂತ ವೃದ್ಧೆ ಗೋಗರೆದ್ರೂ ಕೂಡ ಆಕೆಗೆ ಸರಿಯಾದ ಚಿಕಿತ್ಸೆ ಸಿಗೋದಿಲ್ಲ ಅಂತಂದ್ರೆ ಯಾವುದೇ ರೋಗ ಬಂದರೂ ಕೂಡ ಇನ್ನು ಮುಂದೆ ಸಾವೇಗತಿನ ಅಂತ ಫಿಕ್ಸ್ ಆಗಿಬಿಡಬೇಕಾ ಹೇಗೆ ಎಸ್ ಖಂಡಿತವಾಗ್ಲು ವೀಣಾ ಅಂದ್ರೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಅಂತಲ್ಲ ಕೊರೋನಾ ಇಲ್ದಿರುವಂತಹ ಒಂದಿಷ್ಟು ರೋಗಗಳು ಬಂದರೂ ಕೂಡ ಜನ ಬದುಕ್ತಾರೆ ಅನ್ನುವಂತ ಒಂದು ನಂಬಿಕೆ ಕೂಡ ಇಲ್ಲ ಯಾಕಂತಂದ್ರೆ ಪ್ರತಿಯೊಂದು ಆಸ್ಪತ್ರೆ ಖಾಸಗಿ ಆಗಿರ್ಬೋದು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಇಂತ ಬೇರೆ ಬೇರೆ ಆಸ್ಪತ್ರೆಗೆ ಅಲ್ದಾಡಿದ್ರೂ ಕೂಡ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಸಾಕಷ್ಟು ದಿನಗಳಿಂದಲೂ ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಏನು ವೃದ್ಧಿ ಆಗಿರ್ಬಹುದು ಸಾಕಷ್ಟು ಮಕ್ಕಳು ಕೂಡ ಈ ರೀತಿಯಾಗಿ ಆಸ್ಪತ್ರೆಗಳ ಒಂದು ನಿರ್ಲಕ್ಷ್ಯದಿಂದ ಸದ್ಯಕ್ಕೆ ಸಾವನ್ನಪ್ಪಿರುವಂತದ್ದು ಮೇಲ್ನೋಟಕ್ಕೆ ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ಚಿಕಿತ್ಸೆನ ಕೊಡೋದಕ್ಕೆ ಹೇಳ್ತಿದೀವಿ ಅಂತ ಹೇಳಿ ವಾರ್ನಿಂಗ್ ಅನ್ನ ಮಾಡ್ತಾ ಇದ್ರು ಕೂಡ ಸರ್ಕಾರಿ ಆಸ್ಪತ್ರೆಗಳ ಜೊತೆಗೆ ಖಾಸಗಿ ಆಸ್ಪತ್ರೆಗಳು ಅವರ ಮಾತಿಗೂ ಕೂಡ ಕ್ಯಾರೆ ಎನ್ನದೆ ವಾಡಿದ್ದೆ ಆಟ ಅನ್ನುವಂತ ರೀತಿಯಲ್ಲಿ ವರ್ತನೆ ಮಾಡ್ತಿದೆ ಅನ್ನುವಂತ ಅನುಮಾನ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ನಿಜಕ್ಕೂ ಕೂಡ ಇಷ್ಟೊಂದು ಅಮಾನವೀಯವಾಗಿ ಆಸ್ಪತ್ರೆಯ ಆಡಳಿತ ಮಂಡಳಿ ಆಗಿರ್ಬೋದು ಸಿಬ್ಬಂದಿ ಈ ರೀತಿ ನಡ್ಕೋಬಾರ್ದು ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಹೇಳ್ತಿರುವಂತಹ ಮಾತು ಸದ್ಯಕ್ಕೆ ಏನು ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗ್ತೀವಿ ಅನ್ನುವಂತಹ ಮಾತು ವೃದ್ಧೆಯ ಮಗ ಏನೆಂದರೆ ಸುರೇಶ್ ಅವರು ಹೇಳಿರುವಂಥದ್ದು ಇದು ಕೇವಲ ಒಂದು ಎಕ್ಸಾಂಪಲ್ ಅಷ್ಟೇ ಇದೇ ರೀತಿಯಾದಂತಹ ವಾತಾವರಣ ಸದ್ಯಕ್ಕೆ ಬೆಂಗಳೂರು ಜೊತೆಗೆ ರಾಜ್ಯಾದ್ಯಂತ ಇರುವಂಥದ್ದು ಮಾನವೀಯ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ವರ್ತನೆ ಮಾಡಬೇಕಾಗತ್ತೆ ವೀಣಾ ಥ್ಯಾಂಕ್ ಯು ರಾಜಪ್ಪ ತಮ್ಮ ಮಾಹಿತಿಗಾಗಿ